ಶುಭ ಮುಂಜಾನೆ ಮೂರನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಪ್ರಬಂಧ ಮಾಂಗಲ್ಯ ಹರಣ ಈ ಮಾಂಗಲ್ಯ ಹರಣ ಪ್ರಬಂಧವನ್ನು ಹಾಮಾ ನಾಯಕರವರು ಬರೆದಿದ್ದಾರೆ ಹಾಮಾ ನಾಯಕರ ಪೂರ್ಣ ಹೆಸರು ಹಾರೋಗದ್ದೆ ಮಾನಪ್ಪ ನಾಯಕ ಎಂಬುದು ಇವರು 1931 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಗ್ರಾಮದಲ್ಲಿ ಜನಿಸುತ್ತಾರೆ ಇವರು ಮೈಸೂರು ಕಲ್ಕತ್ತಾ ಅಮೇರಿಕಾದ ಇಂಡಿಯಾನಾ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನವನ್ನು ಮಾಡುತ್ತಾರೆ ತದನಂತರ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಅಷ್ಟೇ ಅಲ್ಲದೇ ಗುಲ್ಬರ್ಗ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಎರಡು ಅವಧಿ ಅಧ್ಯಕ್ಷರಾಗಿ ಅಂದರೆ ಎರಡು ಸಾರಿ ಅಧ್ಯಕ್ಷರಾಗಿ ನ್ಯಾಷನಲ್ ಬುಕ್ ಟ್ರಸ್ಟ್ನ ಕನ್ನಡ ಸಹಾಯ ಮಂಡಳಿಯ ಸದಸ್ಯರಾಗಿ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ ಹಿರಿಮೆ ಹಾಮಾ ನಾಯಕರವರದು ಹಾರೋಗದ್ದೆ ಮಾನಪ್ಪ ನಾಯಕರ ಕಾವ್ಯನಾಮ ಹಾಮಾ ನಾ ಎಂಬುದು ಇವರ ಕಾವ್ಯನಾಮ ಇವರು ಹಲವಾರು ನಾಡಿನ ಸಂಘ ಸಂಸ್ಥೆಗಳೊಡನೆ ನಿಕಟ ಸಂಪರ್ಕ ಹೊಂದಿದಂಥವರು ಅಷ್ಟೇ ಅಲ್ಲದೆ ವಿದ್ವಾಂಸರಾಗಿದ್ದವರು ವಿಮರ್ಶಕರಾಗಿದ್ದಂಥವರು ಪ್ರಬಂಧಕಾರರಾಗಿದ್ದಂಥವರು ಹೀಗೆ ಬಹಳಷ್ಟು ಖ್ಯಾತಿಯನ್ನು ಪಡೆದಂಥವರು ಹಾಮಾ ನಾಯಕರು ಇವರು ಬಾಳ್ನೋಟಗಳು ನಮ್ಮ ಮನೆಯ ದೀಪ ಎಂಬುದು ಲಲಿತಾ ಪ್ರಬಂಧ ಸಂಕಲನಗಳು ಅಷ್ಟೇ ಅಲ್ಲದೆ ಮಹಮ್ಮದ್ ಪೈಗಂಬರ್ ರವೀಂದ್ರನಾಥ್ ಠಾಕೂರ್ ಅಕ್ಕಮಹಾದೇವಿ ಎಂಬ ಜೀವನ ಚರಿತ್ರೆ ಕೃತಿಗಳನ್ನು ರಚಿಸಿ ಅನೇಕ ಅಂಕಣ ಬರಹಗಳನ್ನು ಸಹಿತ ಪ್ರಕಟಿಸಿದ್ದಾರೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಇವರ ಜನಪ್ರಿಯ ಕೃತಿಗಳು ಸಂಕೀರ್ಣ ಸಂಚಯ ಸಂವಾದ ಸಂಪ್ರತಿ ಹೀಗೆ ಮೊದಲಾದವುಗಳು ಹಾಮಾ ನಾಯಕರ ಜನಪ್ರಿಯ ಕೃತಿಗಳು ಅಷ್ಟೇ ಅಲ್ಲದೆ ಇವರು ಬರೆದಂತಹ ಈ ವಿಮರ್ಶೆಗಾಗಿರ್ಬೋದು ಕತೆಗಳಿಗಾಗಿರ್ಬೋದು ಪ್ರಬಂಧಕ್ಕಾಗಿರ್ಬೋದು ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ ಅಂತ ಹೇಳ್ತಾರೆ ಕರ್ನಾಟಕ ಸರ್ಕಾರ 1982 ಹಾಮಾ ನಾಯಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದರೆ 1986 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಅಷ್ಟೇ ಅಲ್ಲದೆ ಸಂಪ್ರತಿ ಅಂಕಣ ಬರಹಕ್ಕೆ 1989 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ ತದನಂತರ ಬೀದರ್ದಲ್ಲಿ ನಡೆದಂತಹ 57 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಹಾಮಾ ನಾಯಕರು ಇದರಲ್ಲಿ ನಿಮಗೆ ಹಲವಾರು ಪ್ರಶ್ನೆಗಳು ಬರುತ್ತೆ ಪ್ರಶ್ನೆ ಹೇಗಿರುತ್ತೆ ಅಂದರೆ ಹಾಮಾ ನಾಯಕರು ಎಷ್ಟನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದರು ಅಂತ ಬರ್ಬೋದು ಇಲ್ಲದೆ ಹೋದರೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದು ಕೊಟ್ಟಂತಹ ಕೃತಿ ಯಾವುದು ಅಂತ ಕೇಳ್ಬೋದು ಅಷ್ಟೇ ಅಲ್ಲದೆ ಅದು ಇದನ್ನೇ ಇನ್ನೊಂದು ರೀತಿಯಲ್ಲಿ ಕೇಳ್ತಾರೆ ಬೀದರ್ದಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೂಡ ನಿಮ್ಮ ಪ್ರಶ್ನೆ ಬರುತ್ತೆ ಹಾಗಾಗಿ ಈ ಕವಿ ಕೃತಿ ಪರಿಚಯದಲ್ಲಿ ಬರುವಂತಹ ಅವರು ಹುಟ್ಟಿದ್ದಾಗಿರ್ಬೋದು ಜೊತೆಗೆ ಎಷ್ಟನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ರು ಅನ್ನೋದಾಗಿರ್ಬೋದು ಎಲ್ಲಿ ಅನ್ನೋದಾಗಿರ್ಬೋದು ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಬೇಕು ಇವೆಲ್ಲವೂ ಕೂಡ ಒಂದೊಂದು ಮಾರ್ಕ್ಸಿನ ಪ್ರಶ್ನೆಗಳು ನಿಮಗೆ ಆಯಿತಾ ಸರಿ ಇನ್ನು ಈ ಪ್ರಬಂಧದ ಆಶಯ ಏನಪ್ಪ ಅಂತ ನೋಡೋದಾದರೆ ಈ ಪ್ರಸ್ತುತ ಪ್ರಬಂಧವನ್ನು ಹಾಮಾ ನಾಯಕರವರು ಬಾಳ್ನೋಟಗಳು ಎಂಬ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ತಾರೆ ಇಲ್ಲಿ ರಾಮರಾಯ ಎಂಬಂತಹ ಒಬ್ಬ ವ್ಯಕ್ತಿ ಬರ್ತಾನೆ ಅವನು
ಸುಳ್ಳು ಹೇಳ್ತಾ ಇರ್ತಾನೆ, ಮೋಸ ಮಾಡ್ತಾ ಇರ್ತಾನೆ, ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇರುವಂತಹ ವ್ಯಕ್ತಿ. ಈತ ಒಬ್ಬ ಯಜಮಾನನಾಗಿದ್ದಂಥವನು ಬಡವರನ್ನು ಹೇಗೆ ಶೋಷಣೆಗೆ ಒಳಗಾಗಿಸ್ತಿದ್ದ ಎಂಬುದರ ಪ್ರತಿರೂಪ, ಆತ ಪ್ರತಿನಿಧಿಯಂತೆ ಆತ ಕಾಣಿಸ್ತಾ ಹೋಗ್ತಾನೆ. ಆತ ಯಾವ ರೀತಿಯಾಗಿ ದೌರ್ಜನ್ಯ ನಡೆಸಲು ಪ್ರಯತ್ನಿಸ್ತಾನೆ, ಆ ದೌರ್ಜನ್ಯ ವಿಫಲವಾದಾಗ, ಆತನ ಆಸೆ ವಿಫಲವಾದಾಗ ಬೇರೆ ಯಾವ ರೀತಿ ಕುತಂತ್ರ ಮಾಡಿ ಆ ಮನೆಯ ಹೆಂಗಸನ್ನು ಆ ಊರಿನಿಂದ ಬಿಡಿಸ್ತಾನೆ ಅನ್ನೋದೇ ಈ ಒಂದು ಪ್ರಬಂಧದ ಆಶಯ. ಆಯಿತಾ? ಯಾಕೆ ಅಂತ ಅಂದರೆ, ಇಲ್ಲಿ ಪ್ರಬಂಧನ ಪ್ರಾರಂಭ ಮಾಡ್ತೀನಿ ನಾನು. ಪ್ರಬಂಧ ಪ್ರಾರಂಭ ಮಾಡ್ತಾ ನಿಮ್ಗೆ ಹೇಳ್ತಾ ಹೋದ್ರೆ ಗೊತ್ತಾಗುತ್ತೆ. ಸುಬ್ಬರಾಯ ಅನ್ನುವಂತಹ ಒಬ್ಬ ಯಜಮಾನ ಇರ್ತಾನೆ, ಅವನ ಮಗನೇ ಈ ರಾಮರಾಯ, ಸುಬ್ಬರಾಯನ ಮಗ ರಾಮರಾಯ. ಈ ಸುಬ್ಬರಾಯನ ಮನೆಯಲ್ಲಿ ಚಿನ್ನಣ್ಣ ಅನ್ನುವಂಥವನು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾನೆ. ಚಿನ್ನಣ್ಣನ ತಂದೆಯೂ ಕೂಡ ಈ ಸುಬ್ಬಣ್ಣನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವನು. ಚಿನ್ನಣ್ಣ ತಂದೆ ತೀರಿ ಹೋದ ಮೇಲೆ ಚಿನ್ನಣ್ಣನನ್ನು ನೋಡಿಕೊಂಡು ಹೋಗುವ ಜವಾಬ್ದಾರಿ ಯಾರದು? ಸುಬ್ಬರಾಯಂದಾಗಿರುತ್ತೆ. ಅಂದರೆ ಕೆಲಸದ ಆಳಾಗಿರ್ತಾನೆ. ಅವನೇನು ಮಾಡ್ತಾನೆ, ಆ ಚಿನ್ನಣ್ಣನನ್ನು ಮನೆಯಲ್ಲಿ ತನ್ನ ಮಗನ ಸಮಾನ ಅನ್ನುವ ರೀತಿಯಲ್ಲಿ ಆತ ನೋಡ್ಕೊಂಡು ಹೋಗ್ತಾನೆ. ಸುಬ್ಬಣ್ಣ ತನ್ನ ಮಗ ರಾಮರಾಯನಿಗೆ ಮದುವೆ ಮಾಡ್ತಾನೆ. ಅವ ಮಗನಿಗೆ ತನ್ನ ಸುಬ್ಬರಾಯ ತನ್ನ ಮಗನಿಗೆ ಮದುವೆ ಮಾಡಿದ್ಮೇಲೆ ಅವನಿಗೆ ಅನಿಸತ್ತೆ, ಚಿನ್ನಣ್ಣನೂ ಕೂಡ ತನ್ನ ಮಗನ ವರ್ಗವನೇ ಅಲ್ವಾ, ಅವನಿಗೂ ಕೂಡ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಅಂದ್ಕೊಂಡು ಚಿನ್ನಣ್ಣನಿಗೂ ಕೂಡ ಮದುವೆಯ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ. ಮದುವೆ ವಿಷಯವನ್ನು ಪ್ರಸ್ತಾಪ ಮಾಡಿ ಚಿನ್ನಣ್ಣನಿಗೂ ಕೂಡ ಮದುವೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಚಿನ್ನಣ್ಣನಿಗಿದ್ದ ಸಾಲ 300 ರೂಪಾಯಿ. ಸರಿ, ಚಿನ್ನಣ್ಣನಿಗೂ ಮದುವೆಯಾಗತ್ತೆ. ಚಿನ್ನಣ್ಣನಿಗೆ ಮದುವೆಯಾಗಿ ಸ್ವಲ್ಪ ದಿನ ಅಷ್ಟೆ, ಸುಬ್ಬರಾಯರು ಏನಾಗ್ತಾರೆ? ಸತ್ತೋಗ್ಬಿಡ್ತಾರೆ. ಸುಬ್ಬರಾಯರು ತೀರಿಕೊಂಡ ಮೇಲೆ ಅವರ ಮನೆಯ ಜವಾಬ್ದಾರಿಗಳ ಜೊತೆಗೆ ಆಸ್ತಿ ಪಾಸ್ತಿಗಳೆಲ್ಲವನ್ನು ನೋಡಿಕೊಂಡು ಹೋಗುವ ಜವಾಬ್ದಾರಿ ಈ ರಾಮರಾಯನೇ ನೋಡ್ಕೊಂಡು ಹೋಗಬೇಕಾಗತ್ತೆ. ಸರಿ, ತಂದೆ ಇದ್ದಂತಹ ಸಂದರ್ಭದಲ್ಲಿ ರಾಮರಾಯ ಸ್ವಲ್ಪ ಮಟ್ಟಿಗೆ ಒಳ್ಳೆಯವನಾಗಿರ್ತಾನೆ. ಪೂರ್ತಿ ಒಳ್ಳೆಯವನಾಗಿರ್ತಾನೋ ಇಲ್ಲ, ಒಟ್ ಅಲ್ಪ ಸ್ವಲ್ಪನಾದರೂ ಆತ ಒಳ್ಳೆಯವನಾಗಿ ಇರ್ತಾನೆ. ಇಲ್ಲಿ ರಾಮರಾಯನಿಗೂ ಕೂಡ ಮದುವೆಯಾಗಿರತ್ತೆ. ಚಿನ್ನಣ್ಣನ ಹೆಂಡತಿಯ ಮೇಲೆ ಆತನಿಗೆ ಒಂದು ಥರ ಸೆಳೆತ, ಯಾಕಂದರೆ ಕಪ್ಪುಗಿದ್ರೂ ಕೂಡ ಚಿನ್ನಣ್ಣನ ಹೆಂಡತಿಯ ಹೆಸರು ಸರಸಿ. ಸರಸಿ ಕಪ್ಪುಗಿದ್ರೂ ಕೂಡ ತುಂಬ ಲಕ್ಷಣವಾಗಿರ್ತಾಳೆ. ಎಲ್ಲೋ ಒಂದು ಕಡೆ ಅವನಿಗೆ ಏನು ಅನ್ನಿಸ್ತಾ ಇರತ್ತೆ, ಸರಸಿಯನ್ನು ನೋಡಿದಾಗ ಅವರಲ್ಲಿ ಆಸೆಯಾಗ್ತಾ ಇರತ್ತೆ. ಇಲ್ಲಿ ರಾಮರಾಯನ ಹೆಂಡತಿ ರಾಮರಾಯನಿಗೆ ಮದುವೆಯಾಗಿ 3 ವರ್ಷ ಆಗಿರತ್ತೆ. ಅವನ ಹೆಂಡತಿ ಗರ್ಭಿಣಿಯಾಗ್ತಾಳೆ, ತವರು ಮನೆಗೆ ಹೋಗಿ ತನ್ನ ಬಾಳಂತನವನ್ನು ಮುಗಿಸ್ಕೊಂಡು ಬರಬೇಕಾಗಿರತ್ತೆ. ರಾಮರಾಯನ ಹೆಂಡತಿ ತವರು ಮನೆಗೆ ಹೋಗ್ತಾಳೆ. ತವರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಚಿನ್ನಣ್ಣನ ಹೆಂಡತಿ ರಾಮರಾಯನ ಹೆಂಡತಿಗೆ ತುಂಬ ಹತ್ತಿರದವಳಾಗಿ, ಆ ರಾಮರಾಯನ ಹೆಂಡತಿಯ ಯಾವುದೇ ಕೆಲಸವಿದ್ದರೂ ಕೂಡ ಬಂದು ಮನೆಯಲ್ಲಿ ಮಾಡಿ ಮುಗಿಸಿಕೊಟ್ಟು ಹೋಗ್ತಾ ಇರ್ತಾಳೆ ಸರಸಿ. ಸರಿ, ಅವಳು ಕೂಡ ತವ್ರ ಮನೆಗೆ ಹೋದಳು. ತವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಈ ಸರಸಿಯ ಮನಸ್ಸಿನಲ್ಲಿ ಯಾವುದೇ ದುರುದ್ದೇಶ ಇಲ್ಲದೇ ಅವಳು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಹೋದಂತಹ ಸಂದರ್ಭದಲ್ಲಿ ಮರುದಿನ ಏನಾಗುತ್ತೆ, ಅವಳು ಯಥಾಪ್ರಕಾರ ಕೆಲಸಕ್ಕೆ ಹೋಗ್ತಾಳೆ. ಆದರೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಮರಾಯ ಅವಳಿಗೆ ಹೇಳ್ತಾನೆ, ಈ ರೂಮ್ನಲ್ಲಿ ಕಸ ಇದೆ ಅಂತ ಅಂದ್ಬಿಟ್ಟು. ಸಹಜ, ದಣಿಗಳು ಹೇಳ್ತಿದ್ದಾರಲ್ಲ, ಕಸ ಅಲ್ವಾ ಅಂದ್ಬಿಟ್ಟು ಅವಳು ಹೋಗ್ತಾಳೆ. ಹೋದಂತಹ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ಅವಳನ್ನು ರೂಮಿನಿಂದ ಹೊರಗೆ ಬರೋಕೆ ಬಿಡೋದಿಲ್ಲ. ಅದರಲ್ಲಿಯೂ ಕೂಡ ಅವಳು ಯಾವ
ಅವನ ಮಾತಿಗೂ ಜಗ್ಗದೇನೆ ಅವಳು ಏನು ಮಾಡ್ತಾಳೆ, ಅಲ್ಲಿಂದ ಹೊರಗಡೆ ಓಡಿ ಬರ್ತಾಳೆ. ಅಲ್ಲಿಂದ ಹೊರಗೆ ಬಂದಂತಹ ಸರಸಿಯನ್ನು ಕಂಡು ರಾಮರಾಯನಿಗೆ ಅನ್ನಿಸ್ತಾ ಇರತ್ತೆ. ರಾಮರಾಯರು ಏನು ಮಾಡ್ತಾರೆ, ಅವಳಿಗೆ ಹೇಳ್ತಾರೆ, ನೀನು ನನ್ನವಳಾದೆ ಅಂದರೆ ನಿನ್ನಲ್ಲಿರುವಂತಹ ಸಾಲವನ್ನೆಲ್ಲ ನಾನು ಏನು ಮಾಡ್ತೀನಿ, ತಪ್ಪಿಸ್ಬಿಡ್ತೀನಿ. ಅಂದರೆ ನೀನೇನು ಸಾಲ ಕೊಡೋದು ಬೇಡ ಅನ್ನುವ ರೀತಿಯಲ್ಲಿ ಆತ ಏನು ಮಾಡ್ತಾನೆ, ಆ ಸರಸಿ ಹೇಳ್ತಾನೆ, ನೀನು ನನ್ನವಳಾಗಬೇಕು, ನೀನು ನನ್ನವಳಾದರೆ ಏನು ಮಾಡ್ತೀನಿ, ನಾನು ನಿನ್ನ ನಿಮ್ಮ ಸಾಲವನ್ನೆಲ್ಲ ತೀರಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂದು ಮಾತ ತಕ್ಷಣ ಅವಳೇನು ಮಾಡ್ತಾಳೆ ಅಂದರೆ ಅವ್ರಿಗೆ ಹೇಳ್ತಾರೆ, ನೀವು ಕೊಟ್ಟಂತಹ ನಿಮ್ಮ ಹಣಕ್ಕೆ ಬೆಂಕಿ ಹಾಕಲಿ, ಯಾಕಂದರೆ ನಿಮ್ಮ ಸಾಲ ತೀರಿಸ್ಬೇಕಲ್ವ, ನಾನು ತೀರಿಸ್ತೀನಿ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಆ ಮನೆಯಿಂದ ಹೊರ ಹೋಗ್ಬಿಡ್ತಾಳೆ. ಒಂದು ಕ್ಷಣ ಕೂಡ ಆ ಮನೆ ಹತ್ರ ಇರೋದಿಲ್ಲ ಸರಸಿ. ಅವರ ಮನೆಯಿಂದ ನೇರವಾಗಿ ಹೊರಟ ಸರಸಿ ಹೋಗೋದು ತನ್ನ ಮನೆಗೆ. ತುಂಬ ಬೆವುತಿರ್ತಾಳೆ, ಸಿಟ್ಟು ಬಂದಿರತ್ತೆ, ಮನೆ ಒಳಗಡೆ ಹೋಗ್ತಾಳೆ. ಇಷ್ಟು ರೋಷದಿಂದ, ಇಷ್ಟು ಸಿಟ್ಟಿನಿಂದ ಹೆಂಡತಿ ಬಂದಿದ್ದನ್ನು ಗಮನಿಸದೆ ತನ್ನ ಕೆಲಸದಲ್ಲೇ ಮನೆಯ ಎದುರುಗಡೆ ಮಗ್ನನಾಗಿರ್ತಾನೆ ಈ ಚಿನ್ನಣ್ಣ. ಸರಿ, ಇಲ್ಲಿ ಸರಸಿ ಮನೆಗೆ ಬಂದಮೇಲೆ ಅತ್ತ ರಾಮರಾಯರಿಗೆ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ. ತನ್ನ ಮನೆಯ ಆಳಿನಿಂದಾಗಿ ಇಷ್ಟೆಲ್ಲ ನಾನು ಅವಮಾನ ಪಟ್ಟನಲ್ಲ ಅಂತ ಅವನಿಗನ್ನಿಸ್ತಾ ಇರತ್ತೆ, ಸಿಟ್ಟು ಬರ್ತಾ ಇರತ್ತೆ ರಾಮರಾಯನಿಗೆ. ಹೇಗಾದರೂ ಮಾಡಬೇಕು, ಇವ್ರ ಸಾಲವನ್ನು ಪಡಿಲೇಬೇಕು ಅಂತ ಆತ ನಿರ್ಧಾರ ಮಾಡ್ತಾನೆ. ಈ ಘಟನೆ ನಡೆದು ಸುಮಾರು ಒಂದೆರಡು ತಿಂಗಳಾಗತ್ತೆ. ಒಂದೆರಡು ತಿಂಗಳಾದಮೇಲೆ ಆ ರಾಮರಾಯ ಏನು ಮಾಡ್ತಾನೆ, ಒಂದು ನಾಲ್ಕು ಜನ ರೌಡಿಗಳನ್ನು ಕರ್ಕೊಂಡು ಬರ್ತಾನೆ. ರೌಡಿಗಳನ್ನು ಕರ್ಕೊಂಡು ಬಂದು ಬೆಳಗ್ಗೆ ಬರ್ತಾನೆ, ಸುಮಾರು 9-10 ಗಂಟೆ ಅಷ್ಟೊತ್ತಿಗೆ ಬರ್ತಾನಂತವನು. ಬಂದುಬಿಟ್ಟು ಏನು ಮಾಡ್ತಾನೆ, ಅವ್ರ ಮನೆಯಲ್ಲಿರುವಂತಹ ಪಾತ್ರೆ ಪಗಡೆಗಳನ್ನೆಲ್ಲವನ್ನು ಕೂಡ ಆತ ಮನೆಯಿಂದ ಹೊರಗೆ ಹಾಕ್ತಾನೆ. ಒಲೆ ಮೇಲೆ ಅನ್ನ ಬೇಯ್ತಾ ಇರತ್ತೆ. ಇಲ್ಲಿ ನೋಡ್ರಿ, ರಾಮರಾಯರು ಇದ್ದಂತಹ ವ್ಯಕ್ತಿ, ಇಲ್ಲಿ ಚಿನ್ನಣ್ಣ ಅವ್ರ ಮನೆ ಕೆಲಸದಾಳು, ಒಂದು ಸ್ವಲ್ಪನೂ ಕೂಡ ದಯೆ ಕರುಣೆ ಅನ್ನೋದು ಏನೂ ಇಲ್ಲ ಅವನಲ್ಲಿ. ಅದಕ್ಕೆ ಒಟ್ಟು ಶೋಷಣೆ ಮಾಡ್ತಾ ಇದ್ದಾನೆ, ದೌರ್ಜನ್ಯ ಮಾಡ್ತಾ ಇದ್ದಾನೆ. ಯಾಕಂದರೆ ತಂದೆ ಕೊಟ್ಟಂತಹ 300 ರೂಪಾಯಿ ಸಾಲ ಅದಕ್ಕೆ ಬೆಳೀತಾನೆ ಹೋಗಿದೆ ವಿನಃ ಅದು ಕಡಿಮೆನೇ ಆಗ್ತಾ ಇಲ್ಲ. ಯಾಕಂದರೆ ಸುಬ್ರಾಯರು ತುಂಬ ಒಳ್ಳೆಯವರಾಗಿದ್ದರು, ಆದರೆ ಮಗ ಒಳ್ಳೆಯವನಲ್ಲ. ಚಿನ್ನಣ್ಣನ ಸಾಲ ಬೆಳೀತಾನೆ ಹೋಗ್ತಿದ್ದೀವಿ ವಿನಃ ಎಷ್ಟೇ ಕೆಲಸ ಮಾಡಿದರೂ ಕೂಡ ಅದು ಕಮ್ಮಿನೇ ಆಗ್ತಾ ಇಲ್ಲ. ಎಷ್ಟೆಲ್ಲ ದೌರ್ಜನ್ಯಕ್ಕೆ ಒಳಗಾಗ್ತಿದ್ರು ಬಡವರು ಅನ್ನೋದು ಅರ್ಥ ಆಗತ್ತೆ. ಸರಿ, ಇಲ್ಲಿ ರಾಮರಾಯರು ರೌಡಿಗಳ ಸಮೇತವಾಗಿ ಒಂದಿನ ಬಂದ್ಬಿಟ್ಟು ಎಲ್ಲ ಸಾಮಾನುಗಳನ್ನು ಹೊರಹಾಕಿದ್ದಾರೆ. ಒಲೆಯ ಮೇಲೆ ಬೇಯುತ್ತಾ ಇದ್ದಂತಹ ಅನ್ನದ ಪಾತ್ರೆಯನ್ನು ಸಹಿತ ಏನು ಮಾಡ್ತಾರೆ, ಒಲೆಯಿಂದ ಇಳಿಸ್ಬಿಟ್ಟು ಹೊರಗೆ ಹೋಗಿದ್ದಾರೆ. ಇನ್ನೇನು, ಎಲ್ಲ ಕೆಲಸ ಮುಗೀತು, ಹೊರಗೆ ಹೋಗಬೇಕು ಅನ್ನುವ ಅಷ್ಟೊತ್ತಿಗೆ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಸರಸಿಯ ಕೊರಳಿಗೆ ಕೈ ಹಾಕ್ತಾನೆ. ಸಹಜವಾಗಿ ಹೆಣ್ಣಿಗೆ ಏನನ್ನ ಬೇಕಾದರೂ ಸಹಿಸಿಕೊಳ್ಳುವ ಶಕ್ತಿ ಇರತ್ತೆ, ಪಾತ್ರೆ ಪಗಡೆ ಬೈದ್ರೂ ಕೂಡ ಸಹಿಸಿಕೊಳ್ತಾಳೆ. ಆದರೆ ಮದುವೆಯಾದಂತಹ ಹೆಣ್ಣಿಗೆ ತಾಳಿಯೇ ಮುಖ್ಯ. ತಾಳಿಯನ್ನು ಯಾರಾದರೂ ಮುಟ್ಲಿಕ್ಕೆ ಬಂದರೆ, ತಾಳಿಗೆ ಯಾರಾದರೂ ಕೈ ಹಾಕಿದರೆ ಅವಳಿಗೆ ತುಂಬಾ ಸಿಟ್ಟು ಬರತ್ತೆ. ಇಲ್ಲಿ ರಾಮರಾಯರು ಎಂಥವರು ಅನ್ನೋದು ಸರಸಿಗೆ ಗೊತ್ತಿದೆ. ರಾಮರಾಯರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಅವಳಿಗೆ ಗೊತ್ತಿದೆ. ಆಯಿತಾ, ಅದರಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಈ ಸರಸಿಯ ಕೊರಳಿಗೆ ಕೈ ಹಾಕಿದ ಸಂದರ್ಭದಲ್ಲಿ ಅವಳು ಕೂಗ್ತಾಳೆ, ಈ ಸರ ಒಂದು ಬಿಟ್ಬಿಡ್ರಿ,
ಇದನ್ನ ಮಾತ್ರ ಕಿತ್ಕೊಳ್ಬೇಡ್ರಿ, ಬೇಕಾದ ಪಾತ್ರೆ ಪಗಡೆ ಎಲ್ಲವನ್ನ ತಗೊಂಡು ಹೋದ್ರೂ ನಾನೇನು ಕೇಳಲ್ಲ, ಆದರೆ ತಾಳಿ ಸರ ತಾಳಿಯನ್ನು ಮಾತ್ರ ಬಿಟ್ಬಿಡ್ರಿ ಅಂತ ತುಂಬಾ ಗೋಗರಿದ್ದಾಳೆ. ಗೋಗರೆದರೂ ಕೂಡ ಆ ರಾಮರಾಯ ಬಂದಂತಹ ವ್ಯಕ್ತಿ ಅದನ್ನು ಬಿಡೋದಿಲ್ಲ, ಆ ತಾಳಿಯನ್ನು ಕಿತ್ತುಕೊಂಡು ಹೋಗ್ತಾರೆ. ಇಲ್ಲೋಡ್ರಿ, ಸುಬ್ಬರಾಯರು ಚಿನ್ನಣ್ಣನಿಗೆ ಹುಡುಗಿಯನ್ನು ನೋಡಿ ತಾಳಿಯನ್ನು ಕಟ್ಸಿದ್ದಾರೆ. ತಾಳಿ ಕಟ್ಸಿದ್ದು ಅಪ್ಪ, ತಾಳಿ ಕಿತ್ತಿಸಿದ್ದು ಮಗ. ಎಷ್ಟು ವ್ಯತ್ಯಾಸ ಇದೆಯಲ್ಲ ಮಗನಿಗೂ ತಂದೆಗೂ. ತಂದೆ ಅವನು ಕೂಡ ಚೆನ್ನಾಗಿರಲಿ ಅಂತ ಕಟ್ಸಿರ್ತಾನೆ, ಆದರೆ ಮಗ ಆ ಹೆಣ್ಣು ತನ್ನಗೆ ತನ್ನ ಆಸೆಯನ್ನು ತೀರಿಸಲಿಲ್ಲ ಅನ್ನೋ ಉದ್ದೇಶದಿಂದ, ತನ್ನ ಆಸೆಗೆ ಒತ್ತು ಕೊಡಲಿಲ್ಲ ಅನ್ನೋ ಉದ್ದೇಶದಿಂದ ಅವನು ಏನು ಮಾಡ್ತಾ ಇದ್ದಾನೆ, ಆ ತಾಳಿಯನ್ನು ಸಹಿತ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಚಿನ್ನಣ್ಣನಿಗೆ ಬೇಸರ ಆಗತ್ತೆ, ಆಶ್ಚರ್ಯ ಆಗತ್ತೆ, ಯಾಕೆ ನನ್ನ ದಣಿಗಳು ಹೀಗೆ ಮಾಡ್ತಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗೋಲ್ಲ. ಆದರೆ ತನ್ನ ಹೆಂಡತಿ ಮಾತ್ರ ಅಳೋದು ಗೊತ್ತಾಗ್ತಾ ಇರತ್ತೆ, ಆದರೆ ತನ್ನ ಹೆಂಡತಿ ಅದನ್ನು ಹೇಳ್ತಾ ಇಲ್ಲ. ಕೊನೆಗೂ ತನಕಲ್ಲೂ ಕೂಡ ಸರಿಸಿ ತನ್ನ ಗಂಡನಿಗೆ ಹೇಳಲಿಲ್ಲ, ಗಂಡನಿಗೂ ಕೂಡ ಇದು ಪ್ರಶ್ನೆಯಾಗಿಯೇ ಉಳಿತು. ಇತ್ತ ಆ ಊರನ್ನು ಬಿಟ್ಬಿಟ್ಟು ಅವರು ಬಂದುಬಿಡ್ತಾರೆ ಹೊರಗೆ. ಇಲ್ಲಿ ರಾಯರ ಹೆಂಡತಿ ಏನು ಮಾಡ್ತಾಳೆ, ತನ್ನ ತವರನ್ನು ಮುಗಿಸಿಕೊಂಡು ಅವಳು ಮನೆಗೆ ಬರ್ತಾಳೆ. ಒಂದಿನ ವೇಟ್ ಮಾಡ್ತಾಳೆ ಸರಿಸಿ ಬರ್ಬೋದೇನೋ ಅಂತ, ಆದರೆ ಸರಿಸಿ ಬರೋದಿಲ್ಲ. ಎರಡನೇ ದಿನವೂ ಅವಳು ಕಾಯ್ತಾಳೆ, ಯಾಕಂದರೆ ತನ್ನ ಸಹಾಯಕ್ಕೆ ಬರುವಂಥವಳು ಸರಸಿಯಾಗಿರ್ತಾಳೆ. ಎರಡನೇ ದಿನವೂ ಕೂಡ ಸರಿಸಿ ಬರಲಿಲ್ಲ. ಆಗ ಅವಳೇನು ಮಾಡ್ತಾಳೆ, ತನ್ನ ಗಂಡ ರಾಮರಾಯನಿಗೆ ಕೇಳ್ತಾಳೆ, ಎಲ್ಲಿಗೆ ಹೋದ್ರಿ ಇವರು ಅಂತ ಅಂದ್ಬಿಟ್ಟು. ಆದರೆ ರಾಮರಾಯನಿಗೆ ಗೊತ್ತಿರತ್ತಲ್ಲ, ತನ್ನಿಂದನೇ ಸರಿಸಿ ಈ ಊರನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು, ಆದರೂ ಕೂಡ ತನ್ನ ಹೆಂಡತಿಗೆ ಅವನು ಏನನ್ನೂ ಹೇಳಲ್ಲ. ಆದರೆ ಸುಮಾರು ದಿನಗಳಾಗಿರ್ಬೋದು, ಸುಮಾರು ವರ್ಷಗಳಾಗಿರ್ಬೋದು, ವರ್ಷಗಳ ನಂತರ ಚಿನ್ನಣ್ಣ ಮತ್ತು ಸರಸಿ ಇಬ್ಬರು ಪಕ್ಕದ ಊರಿನಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ, ಬದುಕಿದ್ದಾರೆ, ಜೀವನ ಕಟ್ಕೊಂಡಿದ್ದಾರೆ ಅನ್ನೋದು ರಾಮರಾಯರ ಹೆಂಡತಿಗೆ ಗೊತ್ತಾಗತ್ತೆ. ಅವಳು ಖುಷಿಯನ್ನು ಪಡ್ತಾಳೆ, ಆದರೆ ಅವಳಿಗೂ ಏನು ವಿಷಯ ಗೊತ್ತಿಲ್ಲ, ಇತ್ತ ಚಿನ್ನಣ್ಣನಿಗೂ ಕೂಡ ಏನು ವಿಷಯ ಗೊತ್ತಿಲ್ಲ. ಈ ಒಂದು ಪ್ರಬಂಧ ಏನು ಹೇಳತ್ತೆ ಅಂತ ಅಂದರೆ, ಮಾಂಗಲ್ಯ ಕಿತ್ತುಕೊಂಡು ಹೋದರೂ ಕೂಡ ಸರಸಿ ಮುತ್ತೈದೆಯಾಗಿ ಪತಿವ್ರತೆಯಾಗಿ ಉಳಿದಿದ್ದಾಳೆ. ಯಾಕಂದರೆ ಅವಳು ಆಸೆಗೆ ಬಲಿಯಾಗಲಿಲ್ಲ, ರಾಮರಾಯ ಶ್ರೀಮಂತ ಅಂತ ಬಲಿಯಾಗಲಿಲ್ಲ, ತನಗೆ ತನ್ನ ಗಂಡನೇ ಸರ್ವಸ್ವ ಅಂತ ನಂಬಿಕೊಂಡಂಥವಳು ಬಡವಳವಳು. ಬಡವರನ್ನು ಹೇಗಾದರೂ ನಾವು ಕೊಂಡ್ಕೊಳ್ಬೋದು ಅಂತ ಅಂದ್ಕೊಂಡಂಥವ್ರು ರಾಮರಾಯನಂಥವರು. ಹೇಗಾದರೂ ಇವಳು ನನ್ನವಳು ಆಗ್ತಾಳೇನೋ ಅನ್ನುವ ಆಸೆ ಇತ್ತು ರಾಮರಾಯನಿಗೆ. ಆದರೆ ರಾಮರಾಯನ ಆಸೆಗೆ ಸರಸಿ ಬಲಿಯಾಗಲಿಲ್ಲ. ಆಯಿತಾ, ಇಲ್ಲಿ ಏನಾಯಿತು, ಈ ಸುಳ್ಳು ಹೇಳಿ ಹೇಳಿ ರಾಮರಾಯ ಮನೆಯನ್ನು ಜಪ್ತಿ ಮಾಡಿಕೊಂಡ, ಹಸುವನ್ನು ಜಪ್ತಿ ಮಾಡಿಕೊಂಡ, ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲವನ್ನು ಕೂಡ ತೊಗೊಂಡು ಹೋದ, ಬೀದಿ ಪಾಲ್ ಮಾಡ್ದ. ಇದ್ದಂಥವನವನು ಅವನ ಆಸೆಯನ್ನು ತೀರಿಸಲಿಲ್ಲ ಅನ್ನೋದಕ್ಕೋಸ್ಕರ ಸರಸಿಯ ಬಾಳನ್ನು ಚಿನ್ನಣ್ಣನ ಬಾಳನ್ನು ಎಲ್ಲ ಅವ್ರನ್ನೇನು ಮಾಡ್ದ, ಬೀದಿ ಪಾಲ್ ಮಾಡ್ದ. ಆದರೆ ಚಿನ್ನಣ್ಣನ ಹೆಂಡತಿ ಸರಸಿ ಬಡವಿ ಆಗಿದ್ರೂ ಕೂಡ ಸ್ವಾಭಿಮಾನಿ ಹೆಂಗಸವಳು, ಯಾವುದೇ ಆಮಿಷಕ್ಕೂ ಕೂಡ ಆಸೆ ಪಡಲಿಲ್ಲ, ಅವೆಲ್ಲವನ್ನು ಧಿಕ್ಕರಿಸ್ತಾ ಬಂದಳು. ತನ್ನ ಮಾಂಗಲ್ಯವನ್ನು ಕಿತ್ತುಕೊಂಡರೂ ಕೂಡ ಧೈರ್ಯಗೆಡಲಿಲ್ಲ ಅವಳು. ಪತಿವ್ರತೆಯಾಗಿ ಪಕ್ಕದೂರಲ್ಲಿ ಗೌರವಯುತವಾಗಿ ಜೀವನವನ್ನು ಸಾಗಿಸಿದ್ಲು. ಒಂದು ಸುಂದರವಾದ ಬದುಕನ್ನು ಅವಳು ಕಟ್ಕೊಂಡ್ಳು. ಈ ರೀತಿ ಬದುಕು ಪ್ರತಿಯೊಬ್ಬ ಬಡವರಿಗೂ ಇದೆ ಅನ್ನೋದು ಅರ್ಥ ಆಗತ್ತೆ. ಶ್ರೀಮಂತರು ಎಷ್ಟೇ ದಬ್ಬಾಳಿಕೆಯನ್ನು ಮಾಡಿದರೂ ಕೂಡ ಬಡವರಲ್ಲಿಯೂ ಕೂಡ ಆತ್ಮವಿಶ್ವಾಸ ಇದೆ, ತಮ್ಮ ಜೀವನವನ್ನು ಕಟ್ಕೊಳ್ಳುವಷ್ಟು ಸಾಮರ್ಥ್ಯ ಇದೆ ಅನ್ನೋದು ಈ ಮಾಂಗಲ್ಯ ಹರಣ ಪ್ರಬಂಧದ ಮೂಲಕ ಅರ್ಥ ಆಗ್ತಾ ಹೋಗತ್ತೆ. ಆಯಿತಾ, ಈ ಮಾಂಗಲ್ಯ ಹರಣ ಪ್ರಬಂಧ ಮುಕ್ತಾಯವಾಯಿತು. ಧನ್ಯವಾದಗಳು.